ಸರ್ ಸೀಕಲ್ ರಾಮಚಂದ್ರಗೌಡರು ತುಂಡಿಟ್ಕೊಂಡು ಬಂದಿದ್ದಾರೆ ಕ್ಷೇತ್ರಕ್ಕೆ ಅದರಿಂದ ಬಡವರು ಬಂದ ಸ್ಟಿಲ್ಪ್ ಆಗ್ತಾ ಇದೆ ಅನ್ಸ್ಬಿಟ್ರೆ ಗೆಲ್ಲೋದಂತೂ ನಾನೇ ಅಂತೇಳಿ ಅಭ್ಯರ್ಥಿ ಒಂದು ಅಭಿಪ್ರಾಯ ಈಗ ಮೂರು ನಾಲ್ಕು ಕ್ಯಾಂಡಿಡೇಟ್ಗಳು ಐದು ಕ್ಯಾಂಡಿಡೇಟ್ಗಳು ಹದಿನಾಲ್ಕು ಕ್ಯಾಂಡಿಡೇಟ್ ಇದ್ದಾರೆ ಕ್ಯಾಂಡಿಡೇಟ್ ನಾಮಿನೇಷನ್ ಆಗಿದ ತಕ್ಷಣ ನಾನು ಗೆಲ್ಲಬೇಕಂತ ಆಗ್ತಾರೆ ಸೋಲ್ಬೇಕಂತ ಯಾರು ಹಾಕೋದಿಲ್ಲ ಸೋಲ್ಬೇಕು ಸೋಲ್ತೀವಿ ಅಂತ ಯಾರು ನಾಮಿನೇಷನ್ ಹಾಕಲ್ಲ ಹಂಗಾಗಿ ಎಲ್ಲರೂ ಗೆಲ್ಲಬೇಕಂತ ಎಲ್ಲರೂ ಹಾಕೋದು ಹಂಗಾಗಿ ನಾವು ಹೌದು ನನ್ನ ಹತ್ರ ದುಡ್ಡಿದೆ ನಾನು ಡಿಕ್ಲೇರ್ ಮಾಡಿದ್ದೀನಿ ಮಾಡಿಲ್ವಾ ಕೆಲವು ಕ್ಯಾಂಡಿಡೇಟ್ಗಳು ನಾನೇ ಗೆಲ್ಲೋನವರು ಎಷ್ಟು ಮಾಡಿದ್ದಾರೆ ಇಲ್ಲ ನಾನು ಗೆಲ್ಲೋ ನಿಂತು ಮಾಡಿದ್ದಾರೆ ಹದಿನಾಲ್ಕು ದಿನದಲ್ಲಿ ನಾನು ಗೆಲ್ಲೋನ ಹಾಕಿದರೆ ನಾನು ಎಷ್ಟು ಮಾಡಿದ್ದೀನಿ ಗೊತ್ತಾಗಿದೆ ಯಾರನ್ನು ನನ್ನ ಆಸ್ತಿ ಬಂದಿರತಕ್ಕಂಥದ್ದು ನನ್ನ ಸ್ವಂತ ದುಡಿಮೆಯಿಂದ ರಾಜಕಾರಣದಿಂದ ಅಲ್ಲ ನಾನು ರಾಜಕಾರಣಕ್ಕೆ ಬಂದಿರತಕ್ಕಂಥದ್ದು ಈಗ ಮುಂದಗಡೆಗೆ ನನ್ನ ದುಡಿಮೆ ನಾನೊಬ್ಬ ರೈತನ ಮಗ ವಿದ್ಯಾವಂತನಾಗಿ ದುಡಿದು ದೇಶ ತಿರುಗಿ ದುಡಿದು ಬಂದಿದ್ದೀನಿ ಕಷ್ಟಪಟ್ಟಿದ್ದೀನಿ ಹಗಲು ರಾತ್ರಿ ಹಾಗಾಗಿ ನನ್ನ ದುಡ್ಡು ನನಗಿದೆ ಟ್ಯಾಕ್ಸ್ ಕಟ್ಟಾದ ಮೇಲೆ ನನ್ನ ದುಡ್ಡು ನಾನು ಖರ್ಚು ಮಾಡ್ಕೊಳ್ಳೋದು ನಾನು ರಾಜ ಹೌದಾ ಇಲ್ಲ ನಾನು ದುಡಿದ್ರೆ ನಾನೇನು ಏನಿದೆ ಲಾ ಪ್ರಕಾರ ನಾವೇನು ದುಡ್ಡು ಕಟ್ಟಾದ ಮೇಲೆ ಮಿಕ್ಕಿದ ದುಡ್ಡಿಗೆಲ್ಲ ನಾವೇ ರಾಜ ಹಾಗಾಗಿ ನನಗೆ ದೇವರು ಚೆನ್ನಾಗಿ ಇಟ್ಟಿದ್ದಾನೆ ಆದರೆ ಇದೆಲ್ಲ ನಮ್ಮ ಕ್ಷೇತ್ರ ನೋಡಿ ಕಡ್ಡಿ ಬರ್ತದೆ ನಮ್ಮ ಜನ ಚೆನ್ನಾಗಿರಬೇಕಂತ ನಾನು ಇವತ್ತು ಬಂದು ಸೇವೆ ಮಾಡಕ್ಕೆ ಬಂದಿದ್ದೀನಿ ಸೇವೆ ಮಾಡಬೇಕಾದ್ರೆ ನಮಗೆ ಹೇಳಿದೆ ನಿಮಗೆ ಆಗಲೇ ಒಂದು ಪೈಪ್ ಉದ್ದಕ್ಕೆ ದೊಡ್ಡ ಪೈಪ್ ಹಾಕ್ತೀವಿ ಒಂದು ಗೇಟ್ ವಾಲ್ ಹಾಕಿದ್ರೆ ಏನಾಗುತ್ತೆ ಮುಗಿತಲ್ಲಿಗೆ ಬರೋದೇ ಇಲ್ಲ ಆ ಗೇಟ್ ವಾಲ್ ತೆಗಿಬೇಕಂತ ಬಂದಿದ್ದೀವಿ ಇವತ್ತು ನಾನು ರಾಜಣ್ಣ ಪಣ ತೊಟ್ಟು ಇವತ್ತು ಗೇಟ್ ವಾಲ್ ತೆಗಿಸ್ತೀವಿ ಈಗ ಗೇಟ್ ವಾಲ್ ತೆಗಿಲಿ ಗೊತ್ತಾಗುತ್ತೆ ನಮ್ಮ ಸಿದ್ದಾರಣ್ಣ ನಮ್ಮ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಹೆಂಗಿರುತ್ತೆ ಅಂತ ಐದು ವರ್ಷದಲ್ಲಿ ಐದು ವರ್ಷ ಆದಮೇಲೆ ಅಭಿವೃದ್ಧಿ ತಾವೇ ಕೇಳಿ ಇಷ್ಟೆಲ್ಲ ಹೇಳ್ತಾ ಇದ್ರಲ್ಲ ಏನು ಅಭಿವೃದ್ಧಿ ಮಾಡಿದ್ರು ತಾವು ಕೇಳಿ ಅವತ್ತು ಮಾತಾಡೋಣ